ನೋಡಿ, ಸರ್ಕಾರದ ಮಾರ್ಗಸೂಚಿ ಭಾಳ ಸ್ಪಷ್ಟವಾಗಿದೆ. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೊರೋನಾ ಕರ್ಫ್ಯೂ ಅಂದರೆ ನೈಟ್ ಕರ್ಫ್ಯೂ ಏನಿದೆ ಅದು ಜಾರಿಯಲ್ಲಿರುತ್ತೆ. ಮತ್ತು ದಿನದ ಸಮಯದಲ್ಲಿ ಸೂಚನೆಗಳು ಮಾರ್ಗಸೂಚಿ ಬಂದಿತ್ತು, ಮತ್ತು ಅದರದ್ದು ಕ್ಲಾರಿಫಿಕೇಷನ್ನು ಬಂದಿದೆ. ಅಗತ್ಯ ಸೇವೆಗಳು ಯಾವಿದ್ದಾವೆ ಅವನ್ನು ಹೊರತುಪಡಿಸಿ, ಮತ್ತು ಯಾವಕ್ಕೆ ವಿನಾಯಿತಿ ನೀಡಲಾಗಿದೆ ಅದನ್ನು ಹೊರತುಪಡಿಸಿ ಬೇರೆಲ್ಲ ಸ್ವಯಂ ಪ್ರೇರಿತವಾಗಿ ಮತ್ತು ಸೂಚನೆಗಳ ಪ್ರಕಾರ ಅಂಗಡಿ ಮುಗ್ಗಟ್ಟುಗಳು ಬೇರೆ ಬೇರೆ ಏನು ಇದೆ ಅವನ್ನೆಲ್ಲ ಮುಚ್ಕೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇಷ್ಟಾಗಿಯೂ ಭಾಳ ಬೇಸರದ ವಿಚಾರ ಅಂತಂದರೆ, ಇಷ್ಟೆಲ್ಲ ಮಾಹಿತಿಯನ್ನು ನಿರಂತರವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಮಾಧ್ಯಮಗಳಲ್ಲಂತೂ ಯಾವ ಚಾನಲ್ ಓಪನ್ ಮಾಡಿದರೂ 24 ಗಂಟೆ ಅದೇ ಸುದ್ದಿ. ಅಷ್ಟಾಗಿಯೂ ಕೂಡ ಜನರಲ್ಲಿ ಇನ್ನೂ ಜವಾಬ್ದಾರಿ ಬರದೇ ಇರುವಂಥದ್ದು, ಅದೆಲ್ಲರಿಗಿಂತ ಮುಖ್ಯವಾಗಿ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿದ್ದಾವೆ ಅವ್ರಗಳಿಗೆ ಜವಾಬ್ದಾರಿ ಇಲ್ಲದಿರುವಂಥದ್ದು ಎದ್ದು ಕಾಣ್ತಾ ಇದೆ. ಈಗ ಸಣ್ಣ ಪುಟ್ಟ ಯಾವುದೋ ಒಂದು ಅಂಗಡಿ ಓಪನ್ ಆಗಿದೆ ಅಂತಂದರೆ ಅವ್ರಿಗೇನೋ ತಿಳುವಳಿಕೆ ಇರಲ್ಲ, ಅಥವಾ ಯಾರೋ ಹಿರಿಯ ನಾಗರಿಕರು ಇರ್ತಾರೆ, ವಯಸ್ಸಾದವರು ಇರ್ತಾರೆ ಅಂತವನ್ನು ಹೇಳಿ ಮುಚ್ಚಿಸ್ಬೋದು. ಈ ಮಲಬಾರ್ ಗೋಲ್ಡು, ಜಾಯಲೋಕಸ್ ಇದೆ ಮುಂದೆ, ಅದು ಓಪನ್ ಆಗಿದ್ದು ನೋಡಿದ್ವಿ. ಈ ಥರ ದೊಡ್ಡ ದೊಡ್ಡ ಅಂಗಡಿಗಳು 100-100 ಬ್ರ್ಯಾಂಚಸ್ ಇರುವಂಥವ್ರು ಈ ಥರ ಬೇಜವಾಬ್ದಾರಿ ತೋರಿಸಿದ್ರೆ ತಪ್ಪಾಗುತ್ತೆ. ಮತ್ತು ಸಲಹೆ ಸೂಚನೆ ಕೊಡುವಂಥದ್ದು, ಮನವಿ ಮಾಡುವಂಥದ್ದೆಲ್ಲ ಆಯಿತು. ಯಾರು ಪಾಲನೆ ಮಾಡ್ತಾರೆ ಅವ್ರಿಗೆ ನಮ್ಮ ಕೆಲವು ಅಧಿಕಾರಿಗಳು, ಕೆಲವು ಸಿಬ್ಬಂದಿಗಳು ರೋಸ್ ನೀಡೋದ್ರ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈಗ ಕೆಲವು ಬಸ್ಗಳಲ್ಲಿ ನೋಡಿದ್ವಿ, ಆ ಬಸ್ಗಳಲ್ಲಿ ಮಕ್ಕಳನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಮಾಸ್ಕ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಅಷ್ಟು ಜವಾಬ್ದಾರಿ ಸಾರ್ವಜನಿಕರು ತೋರಿಸ್ತಾ ಇದ್ದಾರೆ.